ಕಣ್ಣು ಕಾಣೋಣ. ಏನ್ಲೇ ರಾವಲ್ಲು ಕ್ಯಾನ್ವಸಿಗೆ ಬಂದೈತಿ, ಎಲ್ಲೆಲ್ಲಿ ಬಾಯಿಷ್ಟ ಮಾಡಿದಪ್ಪ? ಮಂಡಿ ಕವೇ ಕೋಲಾರಕ್ಕೂ ಗ್ಯಾಂಗ್ ಕಟ್ಕೊಂಡೋಗಿ ಸಮಾವೇಶ ಮಾಡಿ ಭಾಷಣ ಮಾಡುವತ್ತಕ್ಕನೆ. ಅದ್ಯಾಕ್ಲೆ ಬರೀ ಮಂಡ್ಯ ಕೋಲಾರ್ಗಳೇ ಇರೋದೇನ್ಲೆ? ಇದೇನಾರ ಜೆ ಡಿ ಎಸ್ ಟಾರ್ಗೆಟ್ ಮಾಡ್ಕೊಂಡು ಓಡಾಡ್ತಿರಂಗೈತ ಹೆಂಗ್ಲೆ ನಿಮ್ ರಾಹುಲ್? ಯಾರಿಗೆ ಗೊತ್ತಾಣೆ ಒಳಗೆ ಏನೇನ್ ಲೆಕ್ಕಾಚಾರ ಆಯ್ತು? ಕೋಲಾರಕ್ಕೆ ಮೋದಿನ ಬಂದೋಗಿತ್ತು, ಅದಕ್ಕೆ ರಾಹುಲ್ ಹೋಗಿರಂಗೈತೆ. ಕರ್ನಾಟಕ ಜನರಿಗೆ ನಮಸ್ಕಾರ. ಏನೇನ್? ಕರ್ನಾಟಕ ಜನರಿಗೆ ನಮಸ್ಕಾರ. ಸೂಪರ್ ಮಾಮಾ. ಕೋಲಾರ ಓಕೆ ಕಣ್ಲೆ, ಮಂಡ್ಯ ಯಾಕ್ಲೋ ಓದಿಗೆ? ಹೋದ್ಸತಿ ರಾಜ್ಯದಲ್ಲಿ ಅತಂತ್ರ ಆಗಿದ್ದಾಗ ರಾಹುಲ್ ಅಯ್ಯ ಫೋನ್ ಮಾಡಿ ನೀವೇ ಮುಖ್ಯಮಂತ್ರಿ ಆಗ್ಬಿಡಿ ಅಂತ ಕುಮಾರಣ್ಣಂಗೆ ಹೇಳಿತ್ತು ಕಣೆ. ಅರ್ಧ ಕುಮಾರಣ್ಣನ ಹೇಳಿತ್ತು. ಈಗ ಕುಮಾರಣ್ಣ ಪಾಲ್ಟಿ ಬಿಟ್ಟು ಬಿಜೆಪಿ ಸೇರ್ಕೊಂಡೈತಲ, ಅದಕ್ಕೆ ಸೇಡ್ ಮಾಡಿಕೊಂಡಿರಂಗೈತೆ ಕಣ ರಾಹುಲ್. ಏನ ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಸೇರ್ಕೊಂಡಿರೋದು ನಮ್ಮ ಕುಮಾರಣ್ಣ ಒಂದೇ ಏನ್ಲ, ಬೇರೆ ಯಾರು ಇಲ್ವೇನ್ಲ ದೇಶದಲ್ಲಿ ಅವ್ರ ಮೇಲೂ ಹಿಂಗೆ ಶೇಡ್ ಮಾಡಿಕೆಂತದೇನ್ಲ? ಲೆಕ್ಕಾಚಾರ ಹಂಗಲ್ಲ ಕಣ, ಈ ಸತಿ ಏನಾರ ಕುಮಾರಣ್ಣ ಸೋರ್ತು ಜೆ ಡಿ ಎಸ್ ಸೊನ್ನೆ ಸುತ್ಕೊಂಡ್ಬಿಟ್ರೆ ಬಿಜೆಪಿಗೆ ಸಪೋರ್ಟ್ ಕೊಡೋದನ್ನ ಬಿಟ್ಟಾಕ್ಬಿಟ್ಟು ಕಾಂಗ್ರೆಸ್ ಕಡೆಗೆ ಬರ್ತದೆ ಅಂತ ಸ್ಕೆಚ್ ಹಾಕಿರಂಗೈತೆ ಕಣೆ. ಅದೆಲ್ಲ ನಡೆಯೋದಿಲ್ಲ ಕಣ್ಲೆ, ಇಲ್ಲಿ ನಡೆಯೋದೇ ಬೇರೆ. ಏನ್ ಅನ್ನೋದು? ಜೆ ಡಿ ಎಸ್ ಮೂರು ಗೆದ್ರಿ ನನ್ನ ಮಿನಿಸ್ಟರ್ ಮಾಡ್ಲೇಬೇಕು ಅಂತ ಕುಮಾರಣ್ಣ ಕುಂತ್ಕೊಂಡ್ಬಿಡ್ತದೆ. ಎರಡು ಸೀಟ್ ಗೆದ್ರಿ ಏನೋ ನಿಮ್ಮ ಸಪೋರ್ಟಿಗೆ ನಾವಿದ್ದೀವಿ ನೋಡ್ರಪ್ಪ, ಏನೋ ಒಂದ್ ಒಳ್ಳೇದ್ ಮಾಡ್ರಿ ಅಂತದೆ. ಎಲ್ಲ ಸೋತು ಕುಮಾರಣ್ಣ ಒಂದೇ ಗೆದ್ರಿ ದೂಸರ ಮಾತಾಡ್ದಲ್ಲಿ ಹೋಗಿ ಬಿಜೆಪಿ ಜೊತೆ ಮೊರಚಾಗಿ ಹೋಯ್ತದೆ ಕಣ್ಲೆ. ಮೂರು ಸೋತ್ರಿ ಬಿಜೆಪಿ ಅವೇ ಯೋಚನೆ ಮಾಡ್ತಾವ್ ಕಣ್ಲೆ, ಈ ಜೆ ಡಿ ಎಸ್ ನೋರ್ ಸಮಾಜ ನಮಗ್ ಬೇಕಂತವ. ಅಯ್ಯಯ್ಯೋ ಏನೋ ಕಾಣಕೊಂಬಿಡ್ಲಣೆ ನೋಡಲಿ, ಕರಡಿ ಸಂಘಣ್ಣ ಕಾಂಗ್ರೆಸ್ ಸೇರ್ಕೊಂಬಿಟ್ಟೈತಿ. ಎಲೆಕ್ಷನ್ ಬರೋದ್ರೊಳಗೆ ಇನ್ನ ಸುಮಾರು ಜನ ಬಂದು ಸೇರ್ಕೊಳಂಗವೇ ಕಂಡ್ಲೆ, ಈ ಬಿಜೆಪಿ ಅವು ಯಾರನ್ನು ತಡೆಯ ಕೆಲಸನೂ ಮಾಡ್ತಿಲ್ಲ. ಅದೇನಾಯ್ತದ ನೋಡನೇ ನೆಡ್ಲೆ. ಶಿವನೀ ಶಂಭುಲಿಂಗ.